ಒಂದ್ ಕಡೆ ನರೇಂದ್ರ ಮೋದಿ ಅವರು ಕಲಬುರಗಿಯಲ್ಲಿ ಸಮಾವೇಶದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರವಾಗಿ ವಾಗ್ದಾಳಿಯನ್ನ ನಡೆಸಿದ್ರು. ಯಾಕೆಂದ್ರೆ ರೈತರು ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸಿದ್ದು ಅದು ಕಾಂಗ್ರೆಸ್ ಸರ್ಕಾರದ ಅವಧಿ ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ತರಾಟೆ ಕೂಡ ತೆಗೆದುಕೊಂಡ್ರು. ಕಳೆದ ಬಾರಿ ಖರ್ಗೆ ಹೆಸರಿನಲ್ಲಿ ಮತಯಾಚನೆ ಮಾಡಿ ಸಿಎಂ ಸ್ಥಾನ ತಪ್ಪಿಸಿದ್ದಾರೆ ಅಂತ ಹೇಳಿ ಖರ್ಗೆಯ ಪರ ಸಿಂಪತಿಯನ್ನು ಕೂಡ ವ್ಯಕ್ತಪಡಿಸಿದ್ರು. ಹಾಗೇನೆ ಖರ್ಗೆ ಕುಟುಂಬದ ಆಸ್ತಿ ಎಷ್ಟು ಗೊತ್ತಾ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ದಲಿತರ ಮೇಲೆ ಅತ್ಯಾಚಾರ ನಡೀತಾ ಇದ್ರೂ ಕೂಡ ಸಾಕಷ್ಟು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಮೇಲೆ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಕೂ ಕೂಡ ರೆಡಿ ಇಲ್ಲ. ಸೈನಿಕರನ್ನ ಅವಮಾನ ಮಾಡಿದ ಸರ್ಕಾರ ಅಂತ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ತೀವ್ರ ವಾಗ್ದಾಳಿಯನ್ನು ಕೂಡ ಅವರು ಈ ಸಂದರ್ಭದಲ್ಲಿ ನಡೆಸಿದ್ದಾರೆ. ಇನ್ನು ರೈತರಿಗೆ ತಮ್ಮ ಸರ್ಕಾರ ಬಲ ನೀಡ್ತಿದೆ ಅಂತ ಕೂಡ ಬೆನ್ ತಡ್ಕೊಂಡ್ರು. ಯಾಕೆಂದ್ರೆ ಕೇಂದ್ರ ಎಷ್ಟೇ ಅನುದಾನವನ್ನು ಕೂಡ ಕೊಟ್ಟರು ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಂಡಿಲ್ಲ, ಅಭಿವೃದ್ಧಿಯನ್ನು ಕೂಡ ಮಾಡಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಜೊತೆಗೆ ಯಾವ ರೀತಿಯಾಗಿ ನೀವು ಇನ್ನು ಮುಂದೆ ಕರ್ನಾಟಕದಲ್ಲಿ ಒಂದು ಸ್ವಸ್ಥ ಸುರಕ್ಷಿತವಾದಂತ ಆಡಳಿತ ಇರಬೇಕು ಅಂದ್ರೆ ನೀವು ಬಿಜೆಪಿಯನ್ನ ಗೆಲ್ಲಿಸಿ ಅಂತ ಕೂಡ ಹೇಳಿದ್ರು. ಹಾಗೇನೆ ಇನ್ನೊಂದ್ ಕಡೆ ಬೀದರ್ನಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ಕೆಲವೊಂದು ಕ್ವಶನ್ ಅನ್ನ ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮಹೇಕ್ ದೋ ಲಫ್ಜ್ ಮೇ ಸ್ವಾಗತ ಕರ್ನ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಸಭಿ ನಾಗರಿಕ ತರಫೆ ಮಾನ್ಯ ನರೇಂದ್ರ ಮೋದಿಜಿಕೋ. ಇನ್ನು ಮೋದಿ ಅವರ ಮಾತಿನ ಕುರಿತಾಗಿ ಸಾಕಷ್ಟು ವಿಶ್ಲೇಷಣೆಯನ್ನ ಮಾಡ್ತಾರೆ. ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಕನ್ಸಲ್ಟೆಂಟ್ ಎಡಿಟರ್ ಲಕ್ಷ್ಮಣ್ ಹೂಗಾರ್. ಪ್ರತಿಭಾ, ಇವತ್ತು ಕರ್ನಾಟಕದ ಏನು ಚುನಾವಣಾ ಅಖಾಡ ಇದೆ, ಅಖಾಡ ಇವತ್ತು ಲೋಕಲ್ ವರ್ಸಸ್ ನ್ಯಾಷನಲ್ ಅನ್ನುವಂತ ಒಂದು ರೂಪವನ್ನು ಪಡ್ಕೊಂಡಿದೆ. ಅಂದ್ರೆ ಮೊದಲ ಏನು ಚೊಚ್ಚಲ ಭಾಷಣ ಇತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತೆ ಮರಳಿ ಉಡುಪಿ ಮತ್ತು ಚಿಕ್ಕೋಡೆಯಲ್ಲಿ ಮಾಡಿದಂತ ಭಾಷಣ, ಅದು ಸ್ಥಳೀಯ ವಿಚಾರಗಳನ್ನು ಇಟ್ಕೊಂಡು ಮೋದಿ ನೇರವಾದಂತಹ ವಾಗ್ದಾಳಿ ನಡೆಸಿದ್ರು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಅವರ ವಂಶಾಡಳಿತದ ವಿರುದ್ಧ ತಮ್ಮ ಇಡೀ ಭಾಷಣದಲ್ಲಿ ಆ ಟೈಮ್ ಅನ್ನ ಮೀಸಲಾಗಿಟ್ಟಿದ್ರು. ಆದ್ರೆ ಇವತ್ತು ತಮ್ಮ ಇಡೀ ಚುನಾವಣಾ ಪ್ರಚಾರದ ಧಾಟಿಯನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅವರ ಅಟ್ಯಾಕ್ ಮೋಡ್ ಏನಿದೆ ಅದು ಶಿಫ್ಟ್ ಆಗಿದೆ. ಅಂದ್ರೆ ರಾಹುಲ್ ಗಾಂಧಿ ಅವರ ಅಟ್ಯಾಕ್ ಮಾಡ್ತಾನೆ, ನರೇಂದ್ರ ಮೋದಿ ಬಹಳ ಚಾಕ್ಯಚಕ್ಯತೆಯಿಂದ ಇವತ್ತು ಕಲಬುರಗಿಯ ಬಹಿರಂಗ ಸಭೆಯಲ್ಲಿ ರಾಷ್ಟ್ರೀಯ ವಿಚಾರಗಳನ್ನು ಮುನ್ನೆಲೆಗೆ ತಂದಿದ್ದಾರೆ. ಸೊ ಫೋರ್ ಫ್ರಂಟ್ ಬಂದಿರತಕ್ಕಂಥದ್ದು ರಾಷ್ಟ್ರೀಯ ವಿಚಾರಗಳನ್ನು ತರುವ ಮೂಲಕ ಸ್ಥಳೀಯವಾಗಿರ್ತಕ್ಕಂಥ ಸಿದ್ದರಾಮಯ್ಯ ನಾಯಕತ್ವದ ಬಗ್ಗೆ ವಾಗ್ದಾಳಿ ಮಾಡುವಂಥ ಒಂದೇ ಒಂದು ಶಬ್ದವನ್ನು ಕೂಡ ಇವತ್ತಿನ ಭಾಷಣದಲ್ಲಿ ಪ್ರಸ್ತಾಪ ಮಾಡಲ್ಲ. ಸೊ ಹಾಗಾದರೆ ಇದು ಅತ್ಯಂತ ಜಾಣ ರಾಜಕೀಯ ಪ್ರಚಾರದ ಒಂದು ಧಾಟಿ ಅಂತಲೂ ಕೂಡ ನಾವು ಇಲ್ಲಿ ಮಾತಾಡ್ಬೋದು. ಸೊ ಅದ್ರ ಜೊತೆಗೇನೆ ಇವತ್ತು ರಾಹುಲ್ ಗಾಂಧಿ ಕೂಡ ಇವತ್ತು ಬೀದರ್ನ ಔರಾದ್ನಲ್ಲಿ ಭಾಷಣ ಮಾಡ್ತಾ, ಸೊ ನೀವು ಕರ್ನಾಟಕದ ಬಗ್ಗೆ ಮಾತಾಡಿ ಪ್ರಧಾನಿಗಳೇ, ನನ್ನ ಬಗ್ಗೆ ಎಷ್ಟು ಮಾತಾಡ್ತೀರಾ ಅದು ಕೂಡ ಇಲ್ಲಿ ಕೆಲಸಕ್ಕೆ ಬರದೇ ಇರತಕ್ಕಂಥದ್ದು. ಕರ್ನಾಟಕದ ವಿಚಾರಗಳನ್ನ ಇಟ್ಕೊಂಡು ಜನರ ಬಳಿ ತಾವು ಓಟನ್ನು ಕೇಳಬೇಕೆ ಹೊರತು ನನ್ನ ಬಗ್ಗೆ ಅಟ್ಯಾಕ್ ಮಾಡೋದ್ರಿಂದ ನಿಮ್ಗೇನು ಲಾಭ ಆಗಲ್ಲ. ನೀವು ಯಾರನ್ನ ಚೀಫ್ ಮಿನಿಸ್ಟರ್ ಮಾಡ್ತಾ ಇದ್ರಿ, ಜೈಲಿಗೆ ಹೋಗ್ಬಂದವ್ರನ್ನ ಚೀಫ್ ಮಿನಿಸ್ಟರ್ ಮಾಡ್ತಾ ಇದ್ದೀರಾ, ಅಥವಾ ಯಾವ ಬಳ್ಳಾರಿ ಜನರೆಡ್ಡಿ ಹೊರಗಿಟ್ಟಿದ್ರಿ ಅವರನ್ನ ವಿಧಾನಸೌಧಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದ್ರಾ, ನೀವು ಯಾವ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ, ನೀರವ್ ಮೋದಿ ಬಗ್ಗೆ ಮಾತಾಡ್ತಾ ಇದ್ರಾ, ಜನರೆಡ್ಡಿ ಬಗ್ಗೆ ಮಾತಾಡ್ತಾ ಇದ್ರಾ, ಯಡಿಯೂರಪ್ಪನವ್ರು ಜೈಲಿಗೆ ಹೋಗಿದ್ರ ಬಗ್ಗೆ ಮಾತಾಡ್ತಾ ಇದ್ರಾ, ಕೃಷಿಯ ಸಾಲ ಮನ್ನದ ಬಗ್ಗೆ ನೀವು ಮಾತಾಡ್ತಾ ಇದ್ರಾ, ಈ ಎಲ್ಲ ವಿಚಾರಗಳನ್ನ ರಾಹುಲ್ ಗಾಂಧಿ ಕರ್ನಾಟಕದ ವಿಚಾರಗಳನ್ನ ಟಾರ್ಗೆಟ್ ಮಾಡಿದ್ರೆ ನರೇಂದ್ರ ಮೋದಿ ಅವರು ತಮ್ಮ ಟಾರ್ಗೆಟ್ ಅನ್ನ ಇಡೀ ರಾಷ್ಟ್ರ ಮಟ್ಟದ ವಿಚಾರಗಳಿಗೆ ಸೀಮಿತ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇವತ್ತು ನಾವು ಆಗ್ಲೇ ಒಂದು ಹಿಂದೆ ಕಳೆದ ಅನೇಕ ಸಂದರ್ಭಗಳಲ್ಲಿ ಕೂಡ ಏನಾಗ್ತಾ ಇತ್ತು ಅಂದ್ರೆ ರಾಹುಲ್ ಗಾಂಧಿ ವರ್ಸಸ್ ಮೋದಿ ಆಗ್ತಾ ಇಲ್ಲ ಕರ್ನಾಟಕ ಚುನಾವಣೆ, ಸಿದ್ದರಾಮಯ್ಯ ವರ್ಸಸ್ ಮೋದಿ ಆಗ್ತಾ ಇದೆ. ಸಿದ್ದರಾಮಯ್ಯ ವರ್ಸಸ್ ಮೋದಿ ಆದ್ರೆ ಸಿದ್ದರಾಮಯ್ಯ ಒಬ್ಬ ಕರ್ನಾಟಕದ ಸ್ಥಳೀಯ ನಾಯಕ ಆಗ್ತಾನೆ. ಸೊ ರಾಹುಲ್ ಗಾಂಧಿ ಮತ್ತು ಮೋದಿ ಆದ್ರೆ ಅದು ಇಡೀ ಜನರನ್ನ ಒಂದ್ ರೀತಿ ಸೆಳೆಯುವಂತ ಒಂದು ಏನು ನಾಯಕತ್ವ ಆಗೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಮತ್ತು ಮೋದಿ ಆದ್ರೆ ಲೋಕಲ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಅದು ಅನುಕೂಲ ಆಗ್ಬೋದು ಅನ್ನೋ ಕಾರಣಕ್ಕಾಗಿನೆ ನರೇಂದ್ರ ಮೋದಿ ಇವತ್ತಿನ ಭಾಷಣದ ಮೂಲಕ ಏನು ನಿಜಾಮರ ದೌರ್ಜನ್ಯದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಯಾವ ರೀತಿ ಹೈದರಾಬಾದ್ ನಿಜಾಮರು 1947 ಆಗಸ್ಟ್ ನಮ್ಮ ಭಾರತಕ್ಕೆ ಸೇರ್ಪಡೆ ಆಗಬೇಕಾಗಿತ್ತು, ಅದನ್ನ ಆಗಿನ ಗೃಹ ಸಚಿವರಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂಲಕ ಏನು ದೊಡ್ಡ ಮಟ್ಟದ ಒಂದು ಸಂಘರ್ಷ ಆಯಿತು. ಆ ನಂತರ 1948 ಸೆಪ್ಟೆಂಬರ್ನಲ್ಲಿ ಅವರು ಭಾರತದ ಒಕ್ಕೂಟಕ್ಕೆ ಬರುತ್ತೆ ಹೈದರಾಬಾದ್ ಕರ್ನಾಟಕ. ಸೊ ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವ ಮೂಲಕ ಇವತ್ತಿಗೂ ಕೂಡ ಕಾಂಗ್ರೆಸ್ಗೆ ಹೆದರಿಕೆ ಏನಂತಂದ್ರೆ ಸರ್ದಾರ್ ವಲ್ಲಭ ಪಟೇಲ್ರ ಇತಿಹಾಸ. ಸೊ ಇವತ್ತು ಕೂಡ ಕಲಬುರಗಿಯಲ್ಲಿ ಸರ್ದಾರ್ ವಲ್ಲಭ ಪಟೇಲ್ ಚೌಕ್ ಅಂತ ಕೂಡ ಇದೆ. ಸೊ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಏನು ಕಳೆದ ಚುನಾವಣೆಯಲ್ಲಿ ನನ್ನ ದಲಿತರಿಗೆ ಓಟ್ ಹಾಕಿ ಅಂತ ಹೇಳಿದ್ರು, ಶಾಸಕಾಂಗ ನಾಯಕ ನಾಯಕ ಮಾಡುವಾಗ ಗುಪ್ತ ಮತದಾನ ಅಂತ ಹೇಳಿದ್ರು. ಸೊ ದಲಿತರನ್ನ ಚೀಫ್ ಮಿನಿಸ್ಟರ್ ಆಗ್ತಕ್ಕಂಥ ಅವಕಾಶ ತಪ್ಪು ಹೋಯಿತು. ಈಗ ಅಲ್ಲಿ ಕೇವಲ ಕುಟುಂಬ ರಾಜಕಾರಣ ಮಾತ್ರ ಆ ಭಾಗದಲ್ಲಿ ನಡೀತಾ ಇದೆ.
ಸೊ ಕಳೆದ 50 ವರ್ಷಗಳಲ್ಲಿ ಖರ್ಗೆ ಅವರ ಏನು ಕುಟುಂಬ ಇದೆ ಅದರ ಸಂಪತ್ತು ಎಷ್ಟು ಅನ್ನುವಂಥ ನೇರ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಅಂದರೆ ಇಡೀ ಆ ಭಾಗದಲ್ಲಿ ಇರ್ತಕ್ಕಂಥ ಸೋಷಿಯೋ ಏನು ಎಕನಾಮಿಕ್ ವಿಚಾರಗಳ ಜೊತೆಗೇನೆ ಜಾತಿಯ, ಸೊ ಈ ವಿಚಾರಗಳನ್ನು ನಾವು ನೋಡ್ತಾ ಹೋದರೆ ಕರ್ನಾಟಕದಲ್ಲಿ ಇವತ್ತು ರಾಹುಲ್ ಗಾಂಧಿ ಕರ್ನಾಟಕದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ, ನರೇಂದ್ರ ಮೋದಿ ರಾಷ್ಟ್ರೀಯ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ, ಅಂದರೆ ಇದು ಕರ್ನಾಟಕ ಚುನಾವಣೆಯನ್ನು ಒಂದು ಪೊಲರೈಸ್ ಅನ್ನುವಂಥ ರೀತಿಯ ಒಂದು ಅನುಮಾನ ಇವತ್ತು ಕಾಡ್ತಾ ಇತ್ತು. ಪ್ರತಿಮಾ ಬೇಕಾಗುತ್ತೆ ಲಕ್ಷ್ಮಣ್ ಹುಗಾರ್, ಒಂದ್ ಕಡೆ ತಾವೇ ಹೇಳೋ ಪ್ರಕಾರ ರಾಷ್ಟ್ರದ ವಿಚಾರವನ್ನ ಇಲ್ಲಿ ಪ್ರಧಾನಿ ಮೋದಿ ಅವರು ಮಾತನಾಡಿದ್ರು, ಆದ್ರೆ ಕರ್ನಾಟಕದ ವಿಚಾರವನ್ನ ಇಲ್ಲಿ ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನ ಕೂಡ ಕೇಳಿರೋದ್ರಿಂದ ಮುಂದಿನ ಸಮಾವೇಶದಲ್ಲಿ ಮೋದಿ ಇದಕ್ಕೆ ಉತ್ತರವನ್ನ ಕೊಡಬಹುದು ಅಂತ ಅನ್ಸುತ್ತಲ್ವಾ? ಖಂಡಿತ ಪ್ರತಿಮಾ, ಯಾಕಂದ್ರೆ ಇವತ್ತು 3 ಸಭೆಗಳಿದ್ದಾವೆ, ರಾಹುಲ್ ಗಾಂಧಿ ಕೂಡ 3 ಸಭೆಗಳಿದ್ದಾವೆ, ಪ್ರಧಾನಿ ನರೇಂದ್ರ ಮೋದಿ ಅವರು 3 ಸಭೆಗಳಿದ್ದಾವೆ. ಇಲ್ಲಿ ಟಿಟ್ ಫಾರ್ ಟ್ಯಾಟ್, ಅಂದರೆ ಇವರು ದಾಳಿ ನಡೆಸಿದ್ರೆ ಮಧ್ಯಾಹ್ನ ಸಭೆಯಲ್ಲಿ ಇವರು ಮತ್ತು ಪ್ರತಿದಾಳಿ ನಡೆಸ್ತಕ್ಕಂಥದ್ದು. ಸೊ ಒಟ್ಟು ಇವತ್ತಿನ ಚುನಾವಣಾ ಪ್ರಚಾರ ಆರಂಭನೇ ಏನಾಗಿದೆ ಅಂತಂದರೆ, ಮೋದಿಯವರ ಟಾರ್ಗೆಟ್ ಏನಿದೆ ಅಂದರೆ ಗನ್ನು, ಅದು ಶಿಫ್ಟ್ ಆಗಿದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಮೋದಿ ಅನ್ನೋದ್ರ ಬದಲಿಗೆ ರಾಹುಲ್ ಗಾಂಧಿ ವರ್ಸಸ್ ಮೋದಿ, ನ್ಯಾಷನಲ್ ಇಶ್ಯೂಸ್ಗಳನ್ನು ಸರ್ಜಿಕಲ್ ಸ್ಟ್ರೈಕ್ ಆದಮೇಲೆ ಆರ್ಮಿ ಚೀಫ್ ರಾವತ್ರನ್ನು ಕಾಂಗ್ರೆಸ್ ನಾಯಕ ಸಂದೀಪ್ ದೀಕ್ಷಿತ್ ಒಬ್ಬ ಗುಂಡ ಅಂತ ಕರೀತಾರೆ. ಸೊ ಸೈನಿಕರನ್ನು ಗುಂಡ ಅಂತಕ್ಕಂಥವ್ರು ನೀವು ಒಪ್ತೀರಾ ಅನ್ನೋದು ಪ್ರಶ್ನೆ ಮಾಡ್ತಾರೆ. ಸೊ ಮತ್ತೊಂದು ಕಡೆ ವಂದೇ ಮಾತ್ರವನ್ನು ಅವಮಾನ ಮಾಡ್ತಕ್ಕಂಥವ್ರು ನೀವು ಒಪ್ತೀರಾ ಅಂತ ಹೇಳ್ತಾರೆ. ಹೈದರಾಬಾದ್ ನಿಜಾಮರ ದೌರ್ಜನ್ಯ ನೀವು ಮರ್ತಿದ್ದೀರಾ ಅಂತ ಕೇಳ್ತಾರೆ. ಅಂದರೆ ಈ ರೀತಿಯ ಎಮೋಷನಲ್ ಕಾರ್ಡನ್ನು ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಇಶ್ಯೂಸ್ಗಳನ್ನು ಏನು ಕೆದಕೋ ಮೂಲಕ ಪ್ರಧಾನಿ ಮೋದಿ ಅವರು ಕೂಡ ಒಂದು ವೋಟ್ ಬ್ಯಾಂಕನ್ನು ಪೊಲರೈಸ್ ಮಾಡ್ತಕ್ಕಂಥ ಇವತ್ತು ಒಂದು ನೇರವಾದಂಥ ಟಾರ್ಗೆಟ್ ಮಾಡ್ಕೊಂಡಿದ್ರು. ಹಾಗಾಗಿನೇ ರಾಹುಲ್ ಗಾಂಧಿ ಕೂಡ ಅದನ್ನು ಕೂಡ ಪ್ರಶ್ನೆ ಮಾಡಿದ್ರು, ಈ ವಿಚಾರಗಳು ಯಾಕೆ ಮಾತಾಡ್ತಾ ಇದ್ದೀರಾ ನೀವು, ಕರ್ನಾಟಕದ ವಿಚಾರ ಮಾತಾಡಿ, ರೈತರ ವಿಚಾರ ಮಾತಾಡಿ, ಸಾಲ ಮನ್ನದ ಬಗ್ಗೆ ನೀವು ಏನು ಮಾತಾಡ್ತೀರಿ, ಅದ್ರ ಬಗ್ಗೆ ಭರವಸೆ ಕೊಡಿ ಅನ್ನೋಂಥದ್ದು. ಸೊ ಹಾಗಾದ್ರೆ ನಮ್ಮ ಜೊತೆಗೆ ಮೈಸೂರಿನಿಂದ ಬಿಜೆಪಿ ಹಿರಿಯ ನಾಯಕರಂತ ಮಧುಸೂದನ್ ಕೂಡ ಇದ್ದಾರೆ. ಮಧುಸೂದನ್ ಅವರೇ, ಪ್ರಧಾನಿಗಳ ಭಾಷಣದ ಟಾರ್ಗೆಟ್ ಏನಿದೆ, ಮಿಸೈಲು ಶಿಫ್ಟ್ ಆಗಿದೆ ಅಂತ ಅನಿಸ್ತಾ ಇವತ್ತು. ಅಲ್ಲ, ಪ್ರಶ್ನೆ ಇರುವಂಥದ್ದು, ಒಂದು ದೇಶದ ಪ್ರಧಾನಮಂತ್ರಿ ಒಂದು ರಾಜ್ಯಕ್ಕೆ ಹೋದಾಗ ಆ ರಾಜ್ಯಕ್ಕೆ ಸೀಮಿತವಾಗಿ ಮಾತನಾಡಬೇಕು ಅಂತನ್ನುವಂಥದ್ದು ಯಾವುದೇ ನಿಬಂಧನೆಗಳು ಇರೋದಿಲ್ಲ. ಕಳೆದ ಬಾರಿ ಅವರು ಬಂದಂಥ ಸಮಯದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಮಾತಾಡಿದರು, ಅದೇ ರೀತಿ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತಾಡಿದರು, ಮತ್ತು ರಾಹುಲ್ ಗಾಂಧಿ ಅವರ ಅಹಂಕಾರದ ಬಗ್ಗೆ, ದುರಹಂಕಾರದ ಬಗ್ಗೆ ಮಾತನಾಡಿದರು. ಇವತ್ತು ಆ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡದೆ, ರಾಹುಲ್ ಗಾಂಧಿ ಅವರ ಬಗ್ಗೆನೂ ವಿಷಯವನ್ನು ಪ್ರಸ್ತಾಪ ಮಾಡದೆ ಕಾಂಗ್ರೆಸ್ನವರು ಯಾವ ರೀತಿ ನಡ್ಕೋತಾ ಇದ್ದಾರೆ ಈ ದೇಶದಲ್ಲಿ, ಒಂದು ವಿರೋಧ ಪಕ್ಷವಾಗಿ 70 ವರ್ಷಗಳಲ್ಲಿ ಹತ್ತತ್ರ 55 ವರ್ಷ ಈ ದೇಶದ ಆಡಳಿತ ಚುಕ್ಕಾಣಿ ಹಿಡಿದಿದ್ದಂಥ ಪಕ್ಷ, ಇವರು ಯಾವ ರೀತಿ ನಡ್ಕೋತಾ ಇದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಅವರು ಅನೇಕ ಅವರು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂಥ ಉದಾಹರಣೆಗಳಲ್ಲಿ ಮೊದಲನೇದಾಗಿ ಕಾಂಗ್ರೆಸ್ನವರು ನಡ್ಕೊಂಬಂದಿರೋದು ಹೇಗೆ ಅಂತಂತಂದರೆ, ಅವರು ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಯಾರ್ಯಾರು ಹೋರಾಟ ಮಾಡಿದ್ರು ಅವರೆಲ್ರಿಗೂ ಅವಮಾನ ಮಾಡ್ಕೊಂಡು ಬಂದಿದೆ. ನಮ್ಮ ಅವರು ಚಿಕ್ಕೋಡಿನಲ್ಲೂ ಸಹ ಬಹಳ ವಿಸ್ತೃತವಾಗಿ ಅಂಬೇಡ್ಕರ್ ಅವ್ರನ್ನ ಕಾಂಗ್ರೆಸ್ ಯಾವ ರೀತಿ ಅವಮಾನ ಮಾಡ್ತು ಅಂತ ಹೇಳಿ ಚಿಕ್ಕೋಡಿನಲ್ಲಿ ಹೇಳಿತ್ತು. ಸ್ವತಃ ಜವಾಹರಲಾಲ್ ನೆಹರು ಅವರು ಅಂಬೇಡ್ಕರ್ ಅವರ ವಿರುದ್ಧ ಚುನಾವಣಾ ಪ್ರಚಾರ ಭಾಷಣವನ್ನು ಮಾಡ್ತಾರೆ, ಅವ್ರನ್ನ ಸೋಲಿಸ್ತಾರೆ ಅಂತ ವಿಷಯವನ್ನು ಜ್ಞಾಪಿಸಿದ್ರು. ಇಲ್ಲಿ ಸರ್ದಾರ್ ಪಟೇಲ್ ಅವ್ರನ್ನ ಜ್ಞಾಪಿಸ್ಕೊಂಡ್ರು ಬಹಳ ಯಥೋಚಿತವಾಗಿ, ಯಾಕೆಂದ್ರೆ ಬೀದರ್, ಗುಲ್ಬರ್ಗಾ, ರಾಯಚೂರು ಈ 3 ಜಿಲ್ಲೆಗಳು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದಂಥ ಜಿಲ್ಲೆಗಳು. ಈ ಜಿಲ್ಲೆಗಳಲ್ಲಿ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಆಗಸ್ಟ್ 15, 1947 ನಮಗೆ ಸ್ವಾತಂತ್ರ್ಯ ಬರಲಿಲ್ಲ, 1 ತಿಂಗಳ ನಂತರ ನಮಗೆ ಸ್ವಾತಂತ್ರ್ಯ ಬಂದಿದ್ದು. ಅಲ್ಲಿಯವರೆಗೆ ಹೈದರಾಬಾದಿನ ನಿಜಾಮ, ಅವರ ಸೈನಿಕರು ರಜಾಕ ಇಲ್ಲಿದ್ದಂತಹದ್ದು. ಹಿಂದೆ ವಾಜಪೇಯಿ ಬಂದಾಗಲೂ ಕೂಡ ಈ ಭಾಷಣಗಳನ್ನು ಮಾಡಿರಲಿಲ್ಲ, ಮುರಳಿ ಮನೋಹರ್ ಜೋಶಿ ಬಂದಾಗಲೂ, ಪ್ರಮೋದ್ ಮೋಜಾನ್ ಬಂದಾಗಲೂ ಕೂಡ ಅನೇಕ ಸಭೆಗಳಾಗಿದ್ದಾವೆ ಕಲಬುರಗಿಯಲ್ಲಿ. ಸೊ ಇವತ್ತು ಮೋದಿ ಅವರು ಬಹಳ ಕ್ಯಾಲ್ಕುಲೇಟಿವ್ ಆಗಿ ಅಲ್ಲಿರ್ತಕ್ಕಂಥ ವಿಚಾರಗಳನ್ನು ರಾಷ್ಟ್ರೀಯ ವಿಷಯಗಳನ್ನು ತರೋ ಮೂಲಕ ವೋಟ್ ಪೊಲರೈಸಿಗೆ ಪ್ರಯತ್ನ ಮಾಡಿದೆ ಅಂತ ಅನ್ಸಲ್ವಾ? ಅಲ್ಲ, ವೋಟ್ ಪೊಲರೈಸೇಷನ್ ಅಲ್ಲ ಇದು, ಎಲ್ಲೋ ಒಂದ್ ಕಡೆಗೆ ಈಗ ಇಡೀ ದೇಶದಲ್ಲಿ ನಡೀತಾ ಇರುವಂತಹ ಚರ್ಚೆಯಲ್ಲಿ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತ ಚರ್ಚೆ ಬಂದಂತ ಸಮಯದಲ್ಲಿ ಅದು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸಂಬಂಧಪಟ್ಟಂತೆ ಬಂದಂತ ಚರ್ಚೆ ಇರ್ಬೋದು, ರಾಮ ಮಂದಿರದ ಚರ್ಚೆ ಇರ್ಬೋದು, ಅದು ಎಲ್ಲದರಲ್ಲಿ ಎಂಐಎಂ ಮತ್ತು ಕಾಂಗ್ರೆಸ್ ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದಾರೆ. ಇದು ಲೋಕಸಭೆ ಚುನಾವಣೆ ಅಲ್ಲ, ಕರ್ನಾಟಕದ 6.5 ಕೋಟಿ ಕನ್ನಡಿಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಬೇಕು. ರಾಹುಲ್ ಗಾಂಧಿ ಇರ್ಬೋದು, ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಯಾರೇ ಇರ್ಬೋದು.
ಸರ್ ಒಂದು ನಿಮಿಷ ನೆನಪಿಟ್ಕೊಳ್ಳಿ, ಎಂಐಎಂನವರು ಮತ್ತು ಕಾಂಗ್ರೆಸ್ ಅವರು ಒಟ್ಟಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಹೈದರಾಬಾದ್ನ ಎಂಐಎಂನ ಬಹಳ ದೊಡ್ಡ ಪ್ರಭಾವ ಇರುವಂತ ಸಂದರ್ಭದಲ್ಲಿ ಈ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಈ ದೇಶದ ದೇಶಭಕ್ತರ ಜೊತೆ ಇಲ್ಲ, ದೇಶ ವಿರೋಧಿಗಳ ಜೊತೆ ಇದೆ ಕಾಂಗ್ರೆಸ್ ಅಂತನ್ನುವಂಥದನ್ನ ಸಾಬೀತು ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದು ಒಂದಾಯ್ತು ಅಂದ್ರೆ ಎರಡನೇದು ಹೇಳಿದ್ರು, ನೀವು ದಲಿತರ ಕಾರ್ಡ್ನ ಉಪಯೋಗಿಸ್ಕೊಂಡ್ರಿ ಕಳೆದ ಬಾರಿ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಅನ್ನುವಂತ ಮಾತನ್ನ ಹೇಳಿದ್ರಿ. ಅವ್ರು ಖರ್ಗೆ ಅವರು ವಿಚಾರ ಪ್ರಸ್ತಾಪ ಪಡೆದವರು, ಯಡಿಯೂರಪ್ಪ ವಿಚಾರ ಪ್ರಸ್ತಾಪ ಪಡ್ತಾ ಇದ್ದಾರೆ. ಆಮೇಲೆ ಇನ್ನೂ ಒಂದು ಕಾಲನ್ನು ಹೇಳಿದ್ರು ಅವರು, ಅಲ್ಲಲ್ಲ ಒಂದ್ ನಿಮಿಷ, ಇನ್ನೂ ಒಂದು ಕಾಲನ್ನು ಹೇಳಿದ್ರು, ದಲಿತರ ಉದ್ಧಾರ ಅಂತಂದ್ರೆ ಬರೀ ಖರ್ಗೆ ಅವರ ಕುಟುಂಬದ ಉದ್ಧಾರ ಅಲ್ಲ, ಖರ್ಗೆ ಅವರ ಕುಟುಂಬ ಎಷ್ಟು ಆಸ್ತಿ ಮಾಡಿದೆ ಅಂತ ಹೇಳಿ ಕಲಬುರ್ಗಿನವ್ರಿಗೆ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತನೋ ಮಾತನ್ನು ಹೇಳಿದ್ರು. ಅಂದ್ರೆ ಎಲ್ಲೋ ಒಂದು ಕಡೆ ಒಂದಷ್ಟು ಕುಟುಂಬಗಳು ಕಾಂಗ್ರೆಸ್ನ ಹೆಸರಿನಲ್ಲಿ ಇಡೀ ದೇಶದಲ್ಲಿ ಕಳೆದ 50 ವರ್ಷಗಳಿಂದ ಅವ್ರ ಕುಟುಂಬದ ಬಗ್ಗೆ ಪ್ರಸ್ತಾಪ ಮಾಡಿದೆ. ಮೋದಿ ಅವರು ಯಾವ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರೆ? ಜನಾರ್ದನ ರೆಡ್ಡಿ ಅವ್ರನ್ನ ಪ್ರಚಾರಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ರಿ, ಯಡಿಯೂರಪ್ಪ ಜೈಲಿಗೆ ಹೋದವ್ರನ್ನ ಸಿಎಂ ಕ್ಯಾಂಟ್ ಮಾಡ್ತಾ ಇದ್ರಿ, ವಿಧಾನಸಭೆ ಕರ್ಕೊಂಡು ಹೋಗ್ತಾರೆ ಅಂತ ಕೇಳಿದ್ದಾರೆ. ನೋಡಿ, ಯಡಿಯೂರಪ್ಪನವ್ರ ಮೇಲೆ ಅವರ ಮೇಲೆ ಬಂದಂತ ಎಲ್ಲಾ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಎಲ್ಲ ತೀರ್ಪನ್ನು ಕೊಟ್ಟಿದೆ. ಜನಾರ್ದನ್ ರೆಡ್ಡಿ ಅವರ ಮೇಲೆ ಬಂದಿರುವಂತಹ ಆರೋಪದ ಬಗ್ಗೆನೂ ಸಹ ಕರ್ನಾಟಕದ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಎಲ್ಲ ತೀರ್ಪನ್ನು ಕೊಟ್ಟಿದೆ. ಜನಾರ್ದನ್ ರೆಡ್ಡಿ ಅವರ ಮೇಲೆ ಎರಡು ಕೇಸ್ ಬಾಕಿ ಇದೆ, ಒಂದು ಕರ್ನಾಟಕದಲ್ಲಿ, ಒಂದು ಆಂಧ್ರ ಪ್ರದೇಶದಲ್ಲಿ. ಈ ಎರಡೂ ಕೇಸ್ಗೆ ಸುಪ್ರೀಂ ಕೋರ್ಟ್ ಪ್ರಾಸಿಕ್ಯೂಷನ್ಗೆ ಸ್ಟೇ ಕೊಟ್ಟಿದೆ. ಸ್ಟೇ ತರಲಿಕ್ಕೆ ಹೋದಂತ ಅವರು ಅಲ್ಲಿ ಆಂಧ್ರದ ಸರ್ಕಾರಿ ಅಧಿಕಾರಿಗಳು, ಇಲ್ಲಿ ಕರ್ನಾಟಕದ ಸರ್ಕಾರದ ಅಧಿಕಾರಿಗಳು, ಇವತ್ತು ಇಬ್ಬರು ಮನವಿ ಸಲ್ಲಿಸಿದ್ದಾರೆ, ಒಬ್ಬರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು, ಇನ್ನೊಬ್ಬರು ದೇಶದ ಪ್ರಧಾನಿಗಳು. ಕರ್ನಾಟಕ ವಿಧಾನಸಭಾ ಚುನಾವಣೆ 2019ಕ್ಕೆ ಮುನ್ನ ನಡೀತಕ್ಕಂತ ಸೆಮಿಫೈನಲ್ ಅಂತ ಭಾವಿಸ್ಕೊಂಡಿದ್ದಾರೆ ಅಂತ. ಅದರ ಬಗ್ಗೆ ಅನುಮಾನನ ಇಲ್ಲ. ಇಲ್ಲಿ ಈ ಸಮಯದಲ್ಲಿ ಕಾಂಗ್ರೆಸ್ನ ನಾವು ಬೆನ್ನು ಮೂಳೆಯನ್ನು ಮುರಿದ್ರೆ 2019ಕ್ಕೆ ಕಾಂಗ್ರೆಸ್ ಒಂದು ಶಕ್ತಿಯಾಗಿಯೇ ಉಳಿಯೋದಿಲ್ಲ, ಶಕ್ತಿಯಾಗಿಯೇ ಉಳಿಯೋದಿಲ್ಲ ಕಾಂಗ್ರೆಸ್. ಬಹಳ ಪ್ರತ್ಯಾಪೂರ್ವಕವಾಗಿ ರಾಷ್ಟ್ರೀಯ ವಿಚಾರಗಳನ್ನ, ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಹೈದರಾಬಾದ್ ನಿಜಾಮರ ದೌರ್ಜನ್ಯ ಇರ್ಬೋದು, ಮತ್ತೊಂದು ಕಡೆ ಏನು ವಂದೇ ಮಾತ್ರಮ್ಗಾಗಿರ್ತಕ್ಕಂಥ ಅವಮಾನ ಇರ್ಬೋದು, ಇವೆಲ್ಲವೂ ಕೂಡ ಒಂದು ಪೊಲರೈಸ್ ಇರ್ತಕ್ಕಂಥ ಅಸ್ತ್ರಗಳು ಅಂತ. ಅದು ಪೋಲರೈಸೇಷನ್ ಅಂತ ಶಬ್ದವನ್ನ ನೀವು ಉಪಯೋಗಿಸ್ಬೋದು, ಆದ್ರೆ ಇದನ್ನ ನ್ಯಾಚುರಲೈಸೇಷನ್ ಅಂತ ಬಳಕೆ ಮಾಡ್ಕೋಬಹುದು. ಉಪಯೋಗಿಸ್ತೇನೆ, ಇದು ನ್ಯಾಚುರಲೈಸೇಷನ್, ಬಳಕೆ ಮಾಡ್ಕೊಳ್ಳೋದಲ್ಲ ಸರ್, ಅದೇ ನಿಜವಾದಂತ ಶಬ್ದ. ಯಾರು ಈ ದೇಶಕ್ಕೆ ನಿಷ್ಠರಾಗಿ ನಡ್ಕೊಳ್ಳೋದಿಲ್ಲ, ಯಾರು ಈ ದೇಶಕ್ಕೆ ಭಕ್ತಿಯಿಂದ ನಡ್ಕೊಳ್ಳೋದಿಲ್ಲ, ಯಾರು ಸೈನಿಕರಿಗೆ ಗೌರವ ಕೊಡೋದಿಲ್ಲ, ಯಾರು ರಾಷ್ಟ್ರಗೀತೆಗೆ ಗೌರವವನ್ನು ಕೊಡೋದಿಲ್ಲ, ಯಾರು ಈ ದೇಶದ ಸರ್ಕಾರಗಳಿಗೆ ಗೌರವವನ್ನು ಕೊಡೋದಿಲ್ಲ, ಯಾರು ವಿದೇಶದಲ್ಲಿ ನಿಷ್ಠೆಯನ್ನು ಇಟ್ಕೊಂಡಿರ್ತಾರೆ, ಯಾರು ವಿದೇಶಿಯರು ಹೇಳಿದ ರೀತಿ ಕೇಳ್ತಾರೆ, ಯಾರು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಉಗ್ರವಾದಕ್ಕೆ, ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಅಲಗಾವವಾದಕ್ಕೆ ಯಾರು ಪ್ರಚೋದನೆಯನ್ನು ಕೊಡ್ತಾರೆ, ಅಂಥವ್ರ ಜೊತೆ ಕಾಂಗ್ರೆಸ್ ನಿಂತ್ಕೊಳ್ಳುತ್ತೆ ಅಂತಂದ್ರೆ ಕಾಂಗ್ರೆಸ್ನ ಯೋಗ್ಯತೆ ಏನು? ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷವ? ಕಾಂಗ್ರೆಸ್ಗೆ ಈ ದೇಶದ ಬಗ್ಗೆ ಮಾತನಾಡಲಿಕ್ಕೆ ಮೋದಿ ಅವರು ರಾಹುಲ್ ಗಾಂಧಿ, ಪ್ರಧಾನಿ ಮತ್ತು ರಾಹುಲ್ ಗಾಂಧಿ ಭಾಷಣದ ಎರಡು ವ್ಯತ್ಯಾಸಗಳು ನೋಡ್ತಾ ಇದ್ದೇವೆ. ಪ್ರಧಾನಿಗಳು ಹೇಳಿದ್ರು ನೋಡಿ, MSP ಯಾವ ಸ್ವಾಮಿನಾಥನ್ ಕಮಿಷನ್ ರಿಪೋರ್ಟ್ ಇದೆ, ರೆಕಮೆಂಡೇಶನ್ಸ್ ಹಾಗೆ ಪೆಂಡಿಂಗ್ ಇತ್ತು, ನಾವು ಬಂದ ಮೇಲೆ ಒಂದೂವರೆ ಪಟ್ಟು ಕೊಡ್ತಕ್ಕಂಥ ಒಂದು ಏನು ಶಿಫಾರಸನ್ನು ಮೊನ್ನೆ ಬಜೆಟ್ನಲ್ಲಿ ಮಾಡಿದ್ದೀವಿ. ಅದನ್ನು ರಾಹುಲ್ ಗಾಂಧಿ ಹೇಳ್ತಾರೆ, ಇಲ್ಲಿವರೆಗೂ ಕೂಡ ಅದನ್ನು ಹಾಗೆ ಪೆಂಡಿಂಗ್ ಇತ್ತು, ಸುಪ್ರೀಂ ಕೋರ್ಟ್ ಲೆವೆಲ್ ಕೂಡ ಇದೇ ಸರ್ಕಾರ ಅಫಿಡವಿಟ್ ಹಾಕಿರ್ತಕ್ಕಂಥದ್ದು, ಮತ್ತೊಂದು ಕಡೆ ನಾನು ರೈತರ ಸಾಲ ಮನ್ನಾ ಮಾಡಿ ಅಂತ ನಮ್ಮ ಚೀಫ್ ಮಿನಿಸ್ಟರ್ಗೆ ಹೇಳಿದಾಗ ಮನ್ನಾ ಮಾಡಿದ್ರು. ನೀವು ರಾಷ್ಟ್ರೀಯ ಬ್ಯಾಂಕಲ್ಲಿ ಸಾಲ ಮನ್ನಾ ಮಾಡಿಲ್ಲ, ಭೀಮಾ ಫಸಲ್ ಯೋಜನೆ ಅಂತ ಹೇಳ್ತಾರೆ, ರೈತರಿಗೆ ಲಾಭಕ್ಕಿಂತ ಪ್ರೈವೇಟ್ ಕಂಪ್ನಿಗಳು ಜಾಸ್ತಿ ಲಾಭ ಆಗಿದೆ, ಇದ್ರ ಬಗ್ಗೆ ಉತ್ತರ ಕೊಡಿ ಅಂತ ಕೇಳ್ತಾರೆ. ಇಲ್ಲ, ಒಂದು ನಾನು ಹೇಳ್ತಾ ಇರುವಂತದ್ದು, ವಿಮಾ ಕಂಪನಿಯನ್ನ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ಸರ್ಕಾರಗಳು ಸಹ ಬೆಳೆ ವಿಮೆಯನ್ನೇ ಪ್ರೈವೇಟ್ನವ್ರಿಗೆ ಕೊಟ್ಟಿದ್ದು, ಸರ್ಕಾರ ಎಲ್ಲಿ ಇನ್ಶೂರೆನ್ಸ್ ಕಂಪನಿಯನ್ನು ಪ್ರಾರಂಭ ಮಾಡಕ್ ಸಾಧ್ಯ? ಇದನ್ನ ಇನ್ಶೂರೆನ್ಸ್ ಕಂಪನಿ ಪ್ರೈವೇಟ್ನವ್ರಿಗೆ ಕೊಟ್ಟಿದ್ದು. ಆದ್ರೆ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ
ಅಲ್ಲ, ಈಗ ಇನ್ಶೂರೆನ್ಸ್ಗೆ ಕಟ್ಟಬೇಕಾದಂಥದ್ದು, ಆದರೆ ಆ ಇನ್ಶೂರೆನ್ಸ್ ಕಂಪನಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನ, ಅದಕ್ಕೆ ಬೇಕಾದಂಥ ಎಲ್ಲ ಆರ್ಥಿಕ ಸಹಾಯವನ್ನು ಕೇಂದ್ರ ಸರ್ಕಾರ ಮಾಡ್ಕೊಂಡು ಬಂದಿದೆ. ಇನ್ನು ಎರಡನೇದಾಗಿ ನಾನು ಹೇಳ್ತಾ ಇರುವಂಥದ್ದು, ಈ ಮ್ಯಾಕ್ಸಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ, MSP ಇದೆಯಲ್ಲ, ಇದನ್ನು ಬಹಳ ಕಡಿಮೆ ಇಟ್ಟಿದ್ರು ಇಲ್ಲಿ ತನಕ ಇದ್ದಂಥ ಸರ್ಕಾರ. ಈಗ ನಾವು ಅದನ್ನು ಮೊಟ್ಟ ಮೊದಲ ಬಾರಿಗೆ ಸೈಂಟಿಫಿಕ್ ಆಗಿ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ, ಒಂದು ಬೇಳೆ ಇರ್ಬೋದು ಅಥವಾ ರಾಗಿ ಇರ್ಬೋದು ಅಥವಾ ಜೋಳ ಇರ್ಬೋದು ಅಥವಾ ತೊಗರಿ ಇರ್ಬೋದು, ಇದೆಲ್ಲದಕ್ಕೂ ಸಹ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕ್ಯಾಲ್ಕುಲೇಟ್ ಮಾಡಿದೀವಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಕ್ಯಾಲ್ಕುಲೇಟ್ ಮಾಡಿ ಅದರ ಒಂದೂವರೆ ಪಟ್ಟಿನಷ್ಟು MSP ಇರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇದನ್ನ ಈಗಾಗಲೇ ಉತ್ತರ ಪ್ರದೇಶ ಈಗಾಗಲೇ ಇದನ್ನ ಲಾಗು ಮಾಡಿದೆ, ಇದಾಗಲೇ ಕೊಡ್ತಾ ಇದೆ. ಕರ್ನಾಟಕದಲ್ಲೂ ಲಾಗು ಆಗಬೇಕಾದ್ರೆ MSP ರಾಜ್ಯ ಸರ್ಕಾರ ಅದರ ಕಡೆ ಗಮನ ಕೊಡಬೇಕು. ಅಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ BJP ಸರ್ಕಾರವನ್ನ ತೆಗೆದುಕೊಂಬನ್ನಿ, ನಾವು ಇದನ್ನ ಮಾಡ್ತೇವೆ ಅಂತ ಅನ್ನೋ ಮಾತನ್ನ ಹೇಳಿರುವಂತದ್ದು. ಅಂದ್ರೆ ತಾವು ಒಂದೊಂದು ಇಲ್ಲಿ ಚುನಾವಣೆ ಏನಿದೆ, ಕರ್ನಾಟಕದ ವಾರ ಏನಿದೆ, ಈ ವಾರಲ್ಲಿ ಕಂಡು ಬಂದಿರತಕ್ಕಂಥದ್ದು, ಒಂದು ಆರಂಭದಲ್ಲಿ ಏನಿತ್ತು, ಕಳೆದ ಮೂರ್ನಾಲ್ಕು ಬಹಿರಂಗ ಸಭೆಗಳು ಅಂದ್ರೆ ಚುನಾವಣಾ ಘೋಷಣೆಗೆ ಮುನ್ನ, ಘೋಷಣೆ ನಂತರದ ಮೊದಲ ಸಭೆ. ಸೊ ಸಿದ್ದರಾಮಯ್ಯ ವರ್ಸಸ್ ಮೋದಿ ಅಂತಾಗಿತ್ತು, ಅದು ಸರಿ ಹೋಗಲ್ಲ. ಸಿದ್ದರಾಮಯ್ಯ ವರ್ಸಸ್ ಮೋದಿ ಆದ್ರೆ ಸ್ಥಳೀಯ ನಾಯಕ ಆಗ್ತಾನೆ, ನಾನು ಪ್ರಧಾನಿ ಆಗಿರೋದ್ರಿಂದ ಆ ರಾಜ್ಯದಲ್ಲಿ ನನ್ನ ನೇತೃತ್ವದಲ್ಲಿ ಚುನಾವಣೆ, ನಾನು ಇಲ್ಲಿ ನಾಯಕ ಆಗೋದಿಲ್ಲ, ನಾನು ಪ್ರಚಾರಕ್ಕೆ ಆಗ್ತೀನಿ. ಸೊ ಆ ಕಾರಣಕ್ಕಾಗಿ ಅದು ಎಲ್ಲ ಒಂದು ಕಡೆ ಮಿಸ್ ಫೈರ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಪ್ರಧಾನಿಗಳು ತುಂಬಾ ಕ್ಯಾಲ್ಕುಲೇಟ್ ಆಗಿ ಅಥವಾ ನಿಮ್ಮ ಪಕ್ಷ ಕ್ಯಾಲ್ಕುಲೇಟ್ ಆಗಿ ಒಂದು ಈ ಫಿರಂಗಿನ ಶಿಫ್ಟ್ ಮಾಡಿದ್ರೆ ಅಂತ ಅನ್ಸಲ್ವಾ ನಿಮಗೆ? ನೋಡಿ ಸರ್, ನೀವು ನರೇಂದ್ರ ಮೋದಿಯನ್ನ ನಾವು ನೀವು ಕುಳಿತು ವಿಶ್ಲೇಷಣೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ನಾವು ನೀವು ಕುಳಿತು ಅರ್ಥ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಇಷ್ಟು ದೊಡ್ಡ ಚಿಂತಕರು, ಇಷ್ಟು ದೊಡ್ಡ ಹೋರಾಟಗಾರರು, ಅವ್ರು ಹೇಳಿದ್ರಲ್ಲ ಹಸಿದ ಹೊಟ್ಟೆಯಿಂದ ಬೆಳೆದು ಬಂದು ಈ ದೇಶದ ಪ್ರಧಾನಮಂತ್ರಿಯಾಗಿರುವಂಥ ವ್ಯಕ್ತಿ ಆತ. ಬಡತನವನ್ನು ಗೊತ್ತು, ಅವರಿಗೆ ಎಲ್ಲ ವಿಷಯಗಳು ಸಹ ಗೊತ್ತಿರುವಂಥ ವ್ಯಕ್ತಿ. ಆದ್ದರಿಂದ ಅವರು ಯಾವ ಸಮಯದಲ್ಲಿ ಏನು ಮಾತಾಡಬೇಕು, ಯಾವ ಸಮಯದಲ್ಲಿ ಯಾವ ವಿಷಯವನ್ನು ಪ್ರಸ್ತಾಪ ಮಾಡಬೇಕು, ಅದನ್ನ ನಾನು ಹೇಳಿದ್ದು. ನರೇಂದ್ರ ಮೋದಿ ಇಸ್ ನರೇಂದ್ರ ಮೋದಿ, ನರೇಂದ್ರ ಮೋದಿ ಇಸ್ ನೈಟ್ ಈಸ್ ನಾಟ್ ಗೈಡೆಡ್ ಬೈ ಎನಿಬಡಿ ಅಂಡ್ ಹಿ ಇಸ್ ನಾಟ್ ಮಿಸ್ಗೈಡೆಡ್ ಬೈ ಎನಿಬಡಿ. ಈಸ್ ಲೋಡೆಡ್ ಬೈ ಗನ್. ಹಿ ಇಸ್ ಹಿಮ್ಸೆಲ್ಫ್ ಎ ಮಿಸೈಲ್. ಎಸ್, ಲೋಡೆಡ್ ಬೈ ಮಿಸೈಲ್. ಅಲ್ರಿ, ಆ ವ್ಯಕ್ತಿ ತನ್ನ ತನ್ನ ಇಡೀ ಜೀವನವನ್ನ ಈ ಉಗ್ರವಾದದ ವಿರುದ್ಧ ಹೋರಾಟಕ್ಕೆ ಮೀಸಲಾಗಿಟ್ಕೊಂಡಿದ್ದಾರೆ. ಇಡೀ ಪ್ರಪಂಚದಲ್ಲಿ ಅದರ ಬಗ್ಗೆ ಬೇಕಾದಂತಹ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅವರ ಜೀವಕ್ಕೆ ಅಪಾಯ ಇದೆ. ಅಂತಹ ವ್ಯಕ್ತಿ ಇನ್ನೇನು ಮಾತಾಡ್ಲಿಕ್ಕೆ ಸಾಧ್ಯ? ಅವರು ಏನು ಆಸ್ತಿ ಮಾಡಿಲ್ಲ, ಒಂದೂ ಇಲ್ಲ, ದೇಶಕ್ಕೋಸ್ಕರ ಬದುಕಿರುವಂತಹ ಒಬ್ಬ ದೇಶಭಕ್ತ. ಇನ್ನು ಮಧ್ಯಾಹ್ನ ಎರಡು ಸಭೆಗಳಿದಾವೆ, ಸಂಜೆ ಸಭೆಗಳಿದಾವೆ, ರಾಹುಲ್ ಗಾಂಧಿ ಸಭೆ ಇದೆ, ಯೋಗಿ ಆದಿತ್ಯನಾಥ ಸಭೆಗಳಿದಾವೆ. ಸೊ ಯಾವ್ಯಾವ ರೀತಿ ಮಿಸೈಲ್ಗಳು ಚೇಂಜ್ ಆಗ್ತವೆ, ಅವ್ರ ಮಿಸೈಲ್ಗಳು ಹೇಗೆ ಹಾರಿಸ್ತಾರೋ, ನಿಮ್ಮ ಮಿಸೈಲ್ಗಳು ಹೇಗೆ ಬೀಳ್ತವೋ, ಸೊ ಒಟ್ಟಲ್ಲಿ ರಾಜ್ಯದ ಚುನಾವಣೆ ತುಂಬಾ ರಂಗೇ ಇರ್ತಾ ಇದೆ, ತುಂಬಾ ಹೈ ವೋಲ್ಟೇಜ್ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮಧುಸೂದನ್ ರೇ, ಧನ್ಯವಾದ ನಮ್ಮ ಜೊತೆಗೆ ಕ್ವಿಕ್ ಕಮೆಂಟ್ ಮಾಡಿದ್ದಕ್ಕೆ. ಸೊ ಓಲ್ಟು ಪ್ರತಿಮಾ, ಎಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಮಾನ್ಯ ನರೇಂದ್ರ ಮೋದಿಜಿ ಅವರನ್ನ ಸ್ವಾಗತ ಮಾಡಬೇಕಂತ ನಾನು ಕೋರ್ತೇನೆ. ಈ ಭಾಗದ ಆರಾಧ್ಯ ದೇವರ ಆಶೀರ್ವಾದವನ್ನು ಕೊಟ್ಟು ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಸ್ವಾಗತ ಮಾಡಬೇಕಂತ ವಿನಂತಿ ಮಾಡ್ಕೊಂಡು